ಪತ್ನಿ ಪರಪುರುಷನ ಜೊತೆ ಪರಾರಿಯಾಗಿದ್ದರಿಂದ ಮಾನಕ್ಕೆ ಹೆದರಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ನಲ್ಲಿ ನಡೆದಿದೆ. ನಾಗಮಂಗಲ ತಾಲೂಕಿನ ತಟ್ಟೆಕೆರೆ ಗ್ರಾಮದ ರಾಜೇಗೌಡರ ಪುತ್ರ 29 ವರ್ಷದ TR ಲೋಕೇಶ್ ಆತ್ಮಹತ್ಯೆಗೆ ಶರಣಾದವರು. ಬೆಂಗಳೂರಿನಲ್ಲಿ ಆಟೋ ಚಾಲಕನಾಗಿ ಜೀವನ ಸಾಗಿಸುತ್ತಿದ್ದ ಲೋಕೇಶ್ ಶ್ವೇತಾ ಎಂಬಾಕೆಯನ್ನು ಪ್ರೀತಿಸಿ ವಿವಾಹವಾಗಿದ್ದರು. ದಂಪತಿಗೆ 9 ವರ್ಷದ ಪುತ್ರನಿದ್ದಾನೆ. ಕೊರೋನಾ ಸಂದರ್ಭದಲ್ಲಿ ದಂಪತಿ ತಟ್ಟೆಕೆರೆಗೆ ಬಂದು ವಾಸವಿದ್ದರು. ಆಲೆ ತಗ್ಗಿದ ನಂತರ ಬೆಂಗಳೂರಿಗೆ ವಾಪಸ್ಸಾಗಿದ್ದರು. ಈ ನಡುವೆ ಶ್ವೇತಾ ಬೇರೊಬ್ಬನ ಜೊತೆ ಪರಾರಿಯಾಗಿದ್ದಾಳೆ, ಜೊತೆಗೆ ಮಗನನ್ನು ಕರೆದುಕೊಂಡು ಹೋಗಿದ್ದಾಳೆ. ಇದರಿಂದ ಮನನೊಂದ ಲೋಕೇಶ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಯುವ ಮುನ್ನ ತನ್ನ ಸಹೋದರ ಗಿರೀಶ್ಗೆ ವಾಟ್ಸಾಪ್ ಆಡಿಯೋ ಕಳಿಸಿದ್ದು ಅದರಲ್ಲಿ ತನ್ನ ಅಳಲು ತೋಡಿಕೊಂಡು ತಮ್ಮ ಪುತ್ರನನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಮನವಿ ಮಾಡಿರುವುದು ಮನಕಲಕುವಂತಿದೆ. ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಕಣೋ. ಬೆಳ್ಳು ಕ್ಲಾಸ್ ಹತ್ರ ಬಂದಿದ್ದೀನಿ, ನಾನು ನೀವೆಲ್ಲ ತಿಳ್ಕೊಂಡಿದ್ದಂಗೆ ನಾನು ಅವ್ರ ಜೊತೆ ಇಲ್ಲ ಕಣೋ. ಅವನು ಇಲ್ಲಿಂದ ಮನೆ ನಮ್ಮ ಮನೆಯಿಂದ ಓದ್ಲಲ್ಲ ಊರಿಂದ, ಅವತ್ತೇ ಅವನ ಜೊತೆ ಹುಡುಗನ ಜೊತೆ ಹೊಂಟೋದ್ಲವಳು. ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ನಾನೇ ಸುಳ್ಳಿ ಮನೆ ಮಾಡಿದ್ದೀವಿ ಅಂತ ತುಂಬ ನಾಟಕ ಮಾಡ್ಬಿಟ್ರು ಕಣೋ. ನಡ್ಕೊಳಕ್ಕಾಗ್ತಲ್ಲ, ಅದಕ್ಕೇನೆ ಯಾವುದು ಬೇಡ, ಎಲ್ಲರನ್ನ ಬಿಟ್ಟು ದೂರ ಹೋಗೋಣ ಅಂತ ದೂರ ಹೋದೆ. ಆದ್ರೂ ಇರಕ್ ಆಗ್ತಾ ಇಲ್ಲ ಕಣ. ಶಿವಳು ಹೋದ್ರು ಪರವಾಗಿಲ್ಲ, ಬೇಜಾರು ಏನು ಆಗ್ತಿರ್ಲಿಲ್ಲ. ಆದ್ರೆ ನಮ್ಮತ್ತೆ ಅವಳು ಕೂಡ ನಾಟಕ ಆಡ್ಬಿಟ್ಟು ನನ್ ಮಕ್ಕನ ಮುಖ ನೋಡ್ದಂಗ ನಂಬರ್ ಎಲ್ಲ ಬ್ಲಾಕ್ ಮಾಡಿ ಅವನ ಜೊತೆ ಮಾತಾಡಕ್ಕೂ ಆಗ್ತಿಲ್ಲ. ಅವನೇನಾರ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾನ ಅಂದ್ರೆ ನನ್ನ ನಂಬರ್ ಕೂಡ ಬ್ಲಾಕ್ ಮಾಡಿದಳೆ ಕಣ. ಆತರ ಬ್ಲಾಕ್ ಮಾಡ್ಕೊಂಡು ಅಮ್ಮ ಮಗಳು ತುಂಬಾ ನಾಟಕ ಮಾಡ್ತಾ ಇದಾರೆ ಕಣ. ಇರಕ್ ಆಗ್ತಾ ಇಲ್ಲ ಕಣ, ಎಲ್ಲ ನೋಡೋ ತಟ್ಕೊಂಡು ಒಂದೇಟು ಹೊಡೆದ್ರು ಹೊಡೆದ್ಕೊಬಿಡ್ತೀನಿ. ಅರೆ ಎದೆ ಒಳಗೆ ನೋವು ಇಟ್ಕೊಂಡು ಬದುಕಕ್ ಆಗ್ತಾ ಇಲ್ಲ ಕಣ ನನ್ಗೆ. ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದೀನಿ ಕಣ. ಅಣ್ಣನ ಅಕ್ಕನು ಚೆನ್ನಾಗಿ ನೋಡ್ಕೊಳ್ಳೋ ಇದಕ್ಕಿರಿ. ನನ್ನ ಏನೇನು ತಪ್ಪಾಗಿದೆ ದಯವಿಟ್ಟು ಕಳಿಸ್ಬಿಡ್ರು. ಇದಕ್ಕಿಲ್ಲ ನನ್ ಕೇಳಿ ತುಂಬಾ ನಾಟಕ ಮಾಡ್ಬಿಡ್ಲು ಕಣೋ. ಆ ಸುಳೆ ಮಗನ ಜೊತೆ ಸೇರ್ಕೊಂಡು ನನ್ನ ಪ್ರಾಣನೇ ತೆಗಿಯಕ್ ರೆಡಿ ಆಗ್ಬಿಟ್ಟಿದ್ದಾರೆ ಕಣೋ ಅವರೆಲ್ಲ. ಅಮ್ಮ ಮಗಳು ಎಲ್ಲಾರು ಅವರೆಲ್ಲ ಒಂದೇನೆ. ನಿಮ್ಮ ಮಾತು ಕೇಳಬೇಕಾಗಿತ್ತು. ಏನು ನನ್ನ ಸಂಸಾರನೂ ಸರಿಯಾಗುತ್ತೆ, ಒಳ್ಳೇದಾಗುತ್ತೆ ಅನ್ನೋ ಒಂದು ಯಾವುದೋ ಒಂದು ನಂಬಿಕೆ ಮೇಲೆ ತುಂಬ ಕೊನೆ ಗಂಟೆ ಇವತ್ತಿನವರೆಗೂ ಹೋರಾಡಿದೆ. ಯಾವುದು ಗೊತ್ತಿಲ್ಲ ಕಣೋ, ಪ್ರತಿ ವಿಷಯದಲ್ಲೂ ನನಗೆ ಸೋಲೆ. ನಡ್ಕೊಳಕ್ಕಾಗ್ತಾ ಇಲ್ಲ ಗಿರಿ, ಅದಕ್ಕೇನೆ ಗಟ್ಟಿ ಗಟ್ಟಿ ಮನ್ಸ್ ಮಾಡಿ ಎಲ್ಲಿರ್ತಾರ ತಗೊಬಿಟ್ಟಿದ್ದೀನಿ. ಯಾವ ಪ್ರೈಸಲ್ಲಿ ನಾನು ಸೂಸೈಡ್ ಮಾಡ್ಕೊತಾ ಇದ್ದೀನಿ ಅಂತ ನಿಂಗೆ ಕೊನೆ ಮೆಸೇಜಲ್ಲಿ ಲೊಕೇಶನ್ ಶೇರ್ ಮಾಡ್ತೀನಿ. ಆಗ್ತಿಲ್ಲ ನನ್ ಕೇಳಿ, ಎಲ್ಲಾರನ್ನ ಬಿಟ್ಟು ತುಂಬ ಹೋದೆ. ಅಪ್ಪ ಅಮ್ಮನೂ ಬೇಡ, ಹೆಂಡತಿ ಮಕ್ಕಳು ಬೇಡ, ನಾನು ಬದುಕಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ 1000 ಕಿಲೋಮೀಟರ್ ದೂರ ಹೋದ್ರು ಆಗ್ತಿಲ್ಲ. ಎಲ್ಲೋ ಇಟ್ಕೊಂಡು ನನ್ನ ಮಗನ ಮುಖ ನೋಡೋಣ ಅನ್ಕೊಂಡೆ. ಅದಕ್ಕೂ ನನ್ನ ನಂಬರ್ ಕೂಡ ಬ್ಲಾಕ್ ಮಾಡ್ಕೊಂಡಿದ್ದಾಳೆ ಕಣ. ಮತ್ತೆ ಇವಳು ಮಾಡಿದ್ರು ನಂಗೆ ಬೇಜಾರು ಆಗ್ತಿರ್ಲಿಲ್ಲ. 3 ತಿಂಗಳಾಯ್ತು ಕಣ ನನ್ನ ಮಗನ ಜೊತೆ ಮಾತಾಡಿ ಅವನ ಮುಖ ನೋಡಿ. ಫೋನ್ ಮಾಡಿದ್ರೆ ಬ್ಲಾಕ್ ಮಾಡ್ತಾರೆ, ಯಾವ ನಂಬರ್ ಇನ್ ಮಾಡಿದ್ರು ಬ್ಲಾಕ್ ಮಾಡ್ತಾಳೆ. ನಮ್ಮ ಅತ್ತೆನೂ ಆ ಸುಳೆ ಮಗನ ಜೊತೆ ಸೇರ್ಕೊಂಡು ಎಲ್ಲ ನಾಡ್ಕೊಂಡು ಅವಳು ಹೇಳಿರೋದೆಲ್ಲ ಸುಳ್ಳು ಕಣ. ಗೊತ್ತಾಯ್ತು ನನಗೆ, ನಿನ್ನ ಬಿಕ್ಲು ಫೋನ್ ಮಾಡಿರೋದು ಎಲ್ಲ ನನಗೆ ಗೊತ್ತು. ನಂಗೆ ಫೋನ್ ಮಾಡಿ ಹೇಳ್ದ, ನಿನ್ನ ತಮ್ಮ ಫೋನ್ ಮಾಡಿದ ಈ ಥರ ಹೇಳ್ತಾ ಇದ್ದಾರೆ ಮಚ್ಚ ಏನು ವಿಷಯ ಅಂತ. ಅವನಿಗೂ ಯಾವ ಗೊತ್ತು ಹೇಳಿ ಬಿಟ್ಕೊಟ್ಟಿರಲಿಲ್ಲ. ನಿಮ್ಗೆ ಗೊತ್ತಿರೋ ಸತ್ಯ ಯಾವುದು ಸತ್ಯ ಅನ್ನೋದು ಯಾವುದೂ ಗೊತ್ತಿಲ್ಲ, ಎಲ್ಲ ಗೊತ್ತಿರೋ ಸುಳ್ಳೆ. ಅವಳು ತುಂಬ ನಾಟಕ ಮಾಡ್ತಾ ಇಲ್ಲ, ನಾನು ಯಾವ ಮನೇನೂ ಮಾಡಿಲ್ಲ, ಯಾವುದೇ ಥರದ ಮನೇನೂ ಮಾಡಿದಿಲ್ಲ. ಅವಳು ಅವಳ ಪಾಡ್ಕೊಳ್ಳೋ ಹುಡುಗನ ಜೊತೆ ಹೋಗಿ ಸೆಟ್ಲ್ ಆಗಿದ್ದಾಳೆ. ಇಲ್ಲಿಂದಾಗಲೇ ಒಂದು ಅವತ್ತು 500 ಮುಸ್ಲಿಮ್ ಅವ್ರು ಕರ್ಕೊಂಬಂದಿದ್ನಲ್ಲ ಅವತ್ತೇ ಗೊತ್ತಾಗೋಯ್ತು. ಅವತ್ತು ನೈಟಿಂದನೇ ಒಂದು ಸ್ವಲ್ಪ ಅವಳು ಇದು ಮೆಸೇಜ್ ಮಾಡ್ಕೊಂಡು ಎಲ್ಲ ಇದು ಮಾಡಿದ್ಲು. ಅವಾಗಲೇ ಇಲ್ಲ ಬೆಂಗಳೂರಿಗೆ ಹೋಗಬೇಕು
ಅಂತೆಲ್ಲ ತುಂಬಾ ಹಠ ಮಾಡಿ ಹೋಗಿದ್ದಳು. ಅಲ್ಲಿದ್ರುವೇ ಅಲ್ಲಿದ್ರು ನನ್ ಬಿಟ್ಟು ಅಲ್ಲಿ ಬೇಡ ಅಂತ ಕಟ್ಟಾಕೋದ್ರು, ಕಟ್ಟಾಕದಾರನ ಯಾರನ್ನ ತಡೆಯಕ್ಕಾಗಲ್ಲ ಹೋಗರ್ನ. ಅದಕ್ಕೋಸ್ಕರ ನಾವು ಎಲ್ಲಿ ಊರಲ್ಲಿ ಊರೊಳಗಡೆನೂ ಮರ್ಯಾದೆ ಹೋಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ನಾನೇ ನಾಟಕ ಮಾಡ್ಕೊಂಡವಳನ್ನ ಕರ್ಕ ಬಂದ್ಬಿಟ್ಟೆ. ಕರ್ಕ ಬಂದರು ಅಳ್ಪ ಆಡ್ಕೊಂಡು ಹೋದ್ಲು, ಆ ಹುಡುಗನ ಜೊತೆ ಹೋಗಿ ಸೆಟ್ಲ್ ಆದ್ಲವಳು. ಆದ್ರೆ ನನ್ನ ಪರಿಸ್ಥಿತಿ ಹೇಳ್ಕೊಳಕ್ ಆಗ್ತಿಲ್ಲ, ಆದ್ರೂ ಏನ್ ಮಾಡ್ತೀಯ ಮರ್ಯಾದೆ ಹೋಗುತ್ತೆ ಎಲ್ಲಾರ ಮುಂದೆನೂ ಅಂತ ನಾನು ನಾಟಕದ ಮುಕ್ಕೋಳ ಆ ಕಡೆ ನಾಟಕ ಮಾಡಿದೆ. ಏನ್ ಮಾಡುದು, ಆದ್ರೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಹೋಗ್ ಸಾಯಿ ಏನ್ಲು, ಹೋಗ್ ಸತ್ತೋದ್ರೆ ನಾ ಸತ್ರೇನೆ ಅವಳು ನಂಬಿ ಆಗಿರ್ಬೇಕಂತ ನಂಬಿ ಆಗಿರೋದಂತೆ, ನಾ ಸತ್ರೆ ಅವಳು ಅವರು ನಂಬಿ ಆಗಿರ್ತಾಳಂತೆ, ನಮ್ಮ ಅತ್ತೆನೂ ನಂಬಿ ಆಗಿರ್ತಾಳಂತೆ. ಅಮ್ಮ ಮಗಳು ಇದ್ದಾಳು ಒಂದೇ, ತುಂಬಾ ನಾಟಕ ಮಾಡ್ಬಿಟ್ರು. ಅದ್ಕೇನೆ ನಾನು ತುಂಬಾ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ದೀನಿ, ದಿನ ತಿನ್ನಕ್ಕೆ ನನ್ಗೆ ಲಾಸ್ಟ್ ತಿಳ್ಕೊಂಡು ತುಂಬಾ ಹಿಂಸೆ ಅನ್ನಿಸ್ತಾ ಇದೆ. ಆಗ್ತಾಲ ನನ್ಗೆ ಇರೋದಿಕ್ಕೆ ಆಗ್ತಾಲ, ಒಂದು ಅನ್ನ ಕೂಡ ನನ್ಗೆ ಸೇರ್ತಲ್ಲ. ತುಂಬಾ ನಿದ್ದೆ ಮಾಡಿ ಎಷ್ಟೋ ದಿನ ಆಗೋಯ್ತು, ಆಗ್ತಿಲ್ಲ ನನಗೆ. ಅದಕ್ಕೆ ನಾನು ಇವಾಗ ಊರ್ ಕಡೆ ಬಂದ್ಬಿಟ್ಟಿದ್ದೀನಿ, ಈಗಾಗಲೇ ಬಂದಿದ್ದೀನಿ, ಲೊಕೇಶನ್ಗೆ ಬಂದ್ಬಿಟ್ಟು ಬಂದಿದ್ದೀನಿ. ಯೋಚನೆ ಮಾಡಿ ಡಿಸೈಡ್ ಮಾಡಿ ಕೊನೆ ಸರಿ ನನ್ನ ಮಗನ ಮುಖ ನೋಡ್ಬೇಕು ಅಂತ ಬೇರೆ ನಾನು ಬರೀದ ಫೋನ್ ಮಾಡಿದೆ, ಮುಖ ನೋಡಿದೆ. ಆದರೆ ಆ ಫೋನ್ ಮಾಡಿದ ತಕ್ಷಣ ತಿರ್ಗಾ ನೆಕ್ಸ್ಟ್ ಫೋನ್ ಮಾಡೋಷ್ಟಕ್ಕೆ ಆ ನಂಬರು ಬ್ಲಾಕ್, ಮತ್ತೆ ಕೂಡ ಬ್ಲಾಕ್ ಮಾಡ್ತಾ ಇದ್ದಾಳೆ. ಅವನೇನ್ ಮಾತು ಕೊಟ್ಟಿದ್ದಾನೋ ಏನೋ ಗೊತ್ತಿಲ್ಲ ಹುಡುಗ. ಈ ನನ್ನ ಒಟ್ಟಲ್ಲಿ ಈ ನನ್ನ ಸಾವಿಗೆ ಇವಳ ನೆನಪಿ ಶ್ವೇತಾ ಮತ್ತೆ ಅದೀಪಕ್ ಇವರಿಬ್ಬಳೆ ಕಾರಣ ಕಣೋ. ಕೊನೆ ಮಾತು ಗಿರಿ, ಮಕ್ಕಳು ಚೆನ್ನಾಗಿ ನೋಡ್ಕೊಳೋ, ಪೂರ್ವಿನೂ ಅಷ್ಟೆ, ಪೂರ್ವಿನಾರ ಮನೆಗೆ ಬಂದ್ರೆ ದಯವಿಟ್ಟು ಸರ್ ನೋಡ್ಕೊಳ್ರು, ಕಾಲು ಬಿಟ್ಟಿಕೊಳ್ರು, ಅಪ್ಪ ಅಕ್ಕನ ಹೆಣ್ಣು ನೋಡ್ಕೊಳ್ರು, ನಾನು ಚೆನ್ನಾಗಿ ನೋಡ್ಕೊಳವ ಬಬ್ಲು ಅಷ್ಟೆ ಏಮಣ ದೊಡ್ಡಪ್ಪನ ಮುಖ ಇನ್ಯಾವತ್ತು ಸಿಗಲ್ಲ ಬಂಗಾರ ಏಮಣ ಬಬ್ಲ ಮುಂದಿನ ಜನ್ಮ ಅಂತಂದ್ರೆ ನೀವು ಭ್ರೂಣ ತಿರುತ್ತಿಟ್ಕೊಂಡ್ರು ಓಕೆ ಬಾಯ್. ನಾನು ಲಾಸ್ಟ್ ಮೆಸೇಜ್ ಎಲ್ಲಿ ಅಂತ ನಾನು ಮೆಸೇಜ್ ಮಾಡ್ತೀನಿ ಓಕೆನಾ? ಇರೇ ಅನು ಅಕ್ಕನ್ನು ಚೆನ್ನಾಗಿ ನೋಡ್ಕೊಳ್ರವಾ